ಏನು ನಡೀತಾ ಇದೆ ಇಲ್ಲಿ ವಾಟ್ ಇಸ್ ದಿಸ್ ವಸುಂಧರಾ ಆದಿತ್ಯ ಇಬ್ರು ಒಪ್ಪಿದ್ದಾರೆ ಅಂತ ಹೇಳಿದ ಮೇಲೆ ತಾನೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದೀ ನೀವು ಏನು ಆಟ ಆಡ್ತಾ ಇದ್ದೀರಾ ಅಥವಾ ನನಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಲಾಯರ್ ಸಾಹೇಬ್ರೇ ಮೊದಲು ವಸುಂಧರಾ ಒಪ್ಪಿಕೊಂಡಿದ್ಲು ಅದಕ್ಕೆ ತಾನೆ ನಾನು ನಿಮ್ಗೆ ಹೇಳಿ ಕಳಿಸಿದ್ದು ಇಲ್ಲಾಂದ್ರೆ ನಾನು ನಿಮ್ಗೆ ಯಾಕೆ ಹೇಳಿ ಕಳಿಸಿದ್ದೆ ಹೇಳಿ ಸರಿ ಹಾಗಾದ್ರೆ ವಸುಂಧರಾ ನನಗೆ ಇಷ್ಟ ಇಲ್ಲ ನಾನು ಸೈನ್ ಮಾಡಲ್ಲ ಅಂತ ಯಾಕೆ ಹೇಳಿದ್ರು ನೋಡಿ ಇದೆಲ್ಲ ಆಗೋ ಕೆಲಸ ಇಲ್ಲ ನಾನು ಬರ್ತೀನಿ ಸರ್ ಕೋಪ ಮಾಡ್ಕೋಬೇಡಿ ಸಮಾಧಾನ ಮಾಡ್ಕೊಳ್ಳಿ ನನಗೆ ಒಂದು 5 ನಿಮಿಷ ಕೊಡಿ ನಾನು ವಸುಂಧರಾನ ಒಪ್ಪಿಸಿ ಕರ್ಕೊಂಡು ಬರ್ತೀನಿ ಏನ 5 ನಿಮಿಷನ ಆದಿತ್ಯ ಏನಪ್ಪ ಇದೆಲ್ಲ ಏನು ನಡೀತಾ ಇದೆ ಈ ಮನೆಯಲ್ಲಿ ನಿಮ್ಮ ಮೇಲೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ನನಗೇನು ಗೊತ್ತಿಲ್ಲ ಸರ್ ಅಣ್ಣಯ್ಯ ಇರು ಪಾಪಚ್ಚಿ ನಾನು ಮಾತಾಡ್ತೀನಿ ಸರ್ ನಾನು ಹೇಳಿದ್ನಲ್ಲ ಒಂದು 5 ನಿಮಿಷ ಟೈಮ್ ಕೊಡಿ ನಾನು ಹೋಗಿ ವಸುಂಧರಾನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತೀನಿ ಪ್ಲೀಸ್ ಅಯ್ಯೋ ನೀವೇನ್ರಿ ಕನ್ವಿನ್ಸ್ ಮಾಡೋದು ಹಾ ನೋಡಿ ಇದೇ ಕಡೆ ಸಾರಿ ಹೇಳ್ತಾ ಇದ್ದೀನಿ ವಸುಂಧರಾನ ಫೋರ್ಸ್ ಮಾಡಿ ಒಪ್ಪಿಸೋದಾಗಲಿ ಅಥವಾ ಆಕೆನ ಹೆದರಿಸೋದಾಗಲಿ ನಡೆಯೋದಿಲ್ಲ ಆಸ್ತಿ ಟ್ರಾನ್ಸ್‌ಫರ್ ವಿಷಯಕ್ಕೆ ಮತ್ತೆ ನಾನು ಈ ಕಡೆ ಬರೋದೇ ಇಲ್ಲ ವಸುಂಧರಾ ಮತ್ತು ಆದಿತ್ಯ ಇಬ್ರು ಯಾವತ್ತು ನನ್ನ ಹತ್ರ ಬಂದು ಆಸ್ತಿ ಟ್ರಾನ್ಸ್‌ಫರ್ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೋ ಆವತ್ತು ನಾನು ಆಸ್ತಿ ಟ್ರಾನ್ಸ್‌ಫರ್ ಮಾಡಿಸ್ತೀನಿ ನಾನು ಇನ್ ಬರ್ತೀನಿ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್ ಪ್ಲೀಸ್ ನಾನು ಯಾರ ಮಾತು ಕೇಳೋದಿಲ್ಲ ರೀ ಸುಮ್ಮನೆ ನೀವು ನನ್ನ ತಲೆ ತಿನ್ಬೇಡ್ರಿ ಆಸ್ತಿ ಟ್ರಾನ್ಸ್‌ಫರ್ ಆಗಬೇಕಾದ್ರೆ ವಸುಂಧರಾ ಒಪ್ಪಿಗೆ ಬೇಕೇ ಬೇಕು ವಸುಂಧರಾ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಾಗ ಮಾಡ್ಬೇಕಲ್ಲೆ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ ನಂಗನ್ಸುತ್ತೆ ಆ ರಾಕ್ಷಸ ಮಹೇಂದ್ರ ಅಂದ್ರೆ ಏನೋ ಕಿತಾಪತಿ ಇದೆ ಇದರಲ್ಲಿ ತನಗನುಕೂಲ ಆಗೋ ತರ ಮಾತ್ರ ಸಂಜುಗೊಂದು ಸಾವಿನ ಬಗ್ಗೆ ಏನೇನೋ ಹೇಳ್ತಿದ್ದಾನೆ ಅನ್ಸುತ್ತೆ